ಓಕೆ, ಈಗ ನಾವು ಕರೆಕ್ಟ್. ಓಕೆ, ವೆಲ್ಕಮ್. ಇವತ್ತಿನ ಪ್ರೋಗ್ರಾಮ್ ನಮ್ಮದು ಡಿಸ್ಟ್ರಿಬ್ಯೂಟರ್ ಎನ್ ಡಿ ಟಿ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಆರ್ ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇವತ್ತು. ಸೊ ಈಗ ನೀವು ಎಲ್ಲರೂ ಎಂಜಾಯ್ ಮಾಡಿದ್ರಾ? ಸಿಂಗಪುರ್ ಟು ಮಲೇಷ್ಯಾ ಒಂದು ಕ್ರೂಸ್ ಟ್ರಿಪ್ ಇಸ್ ಜಸ್ಟ್ ಲೈಕ್ ಎ ಒಂದು ದೊಡ್ಡ ಊರಿದ್ದ ಹಾಗೆ ಇದೆ. ಸೊ ಆ ರೀತಿ ಅದ್ರ ಒಳಗಡೆ ನಾವು ಸುಮಾರು 5 ಡೇಸ್ ಒಳಗಡೆ ಇದ್ವಿ. ಸೊ ನಾವು ವಿ ಎಂಜಾಯ್ಡ್ ಎ ಲಾಟ್, ಯಾಕೆಂದ್ರೆ ಅದು ನಾವು ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ನೀವೇ ಬಂದು ಅದನ್ನ ನೋಡಿದ್ರೆ ಮಾತ್ರ, ಅದು ಅನುಭವ ಮಾಡಿದ್ರೆ ಮಾತ್ರ ಅದ್ರ ಗೊತ್ತಾಗ್ತದೆ. ಸೊ ನಿಮ್ಗೆ ಅದರ ಅಲ್ಲಿರುವ ಎಂಟರ್ಟೈನ್ಮೆಂಟ್, ಫುಡ್, ಆಟ, ಗೇಮ್ಸ್, ಸೊ ನಾಟಕ, ಫಿಲ್ಮ್, ಎವ್ರಿಥಿಂಗ್ ಇಸ್ ಎ ಡಿಫರೆಂಟ್ ಅಂತ ಹೇಳ್ಬೋದು. ಸೊ ನಿಮ್ಗೆಲ್ರಿಗೂ ಚಾನ್ಸ್ ಇದೆ, ಪ್ರತಿಯೊಬ್ಬರು ನೀವು ಅದಕ್ಕೆ ಬರಬಹುದು. ಡಾಕ್ಟರ್ ಲಿಮ್ ಸ್ಪೀಚ್ ಅಲ್ಲಿ ಒಬ್ರು ಹೇಳಿದ್ರು, ಒಬ್ರು ಆರ್ಡಿನರಿ ಈವನ್ ಪುವರ್ ಪೀಪಲ್ ಕ್ಯಾನ್ ಮೇಕ್ ಬಿಕಮ್ ರಿಚ್ ಇನ್ ಡಿಎಕ್ಸ್ಎನ್ ಅಂತ ಹೇಳಿದ್ದಾರೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಅವಕಾಶ 18 ವರ್ಷ ಆಗಿರ್ಬೇಕು. ಸುನೈನಿಗೆ ಮಾತ್ರ ಈಗ ಇನ್ನೊಂದು 4 ವರ್ಷ ಬಿಟ್ರೆ ಸುನೈನ ಸಹ ನಮ್ಮ ಜೊತೆಗೆ ಫಾರಿನ್ ಟ್ರಿಪ್ಗೆ ಬರಬಹುದು, ಏನು ತೊಂದರೆ ಇಲ್ಲ. 18 ವರ್ಷ ಆಗಲಿ, ಅವ್ಳು ವೆಯ್ಟ್ ಮಾಡ್ಬೇಕಷ್ಟೇ. ಶಿ ಕ್ಯಾನ್ ಆಲ್ಸೋ ಕಮ್. ಓಕೆ, ಈಗ ಇವತ್ತಿನ ಪ್ರೋಗ್ರಾಮ್, ಇವತ್ತು ಶನಿವಾರ, ಟ್ರೈನಿಂಗ್ ಪ್ರೋಗ್ರಾಮ್ ಟು ಅಸಿಸ್ಟ್ ನ್ಯೂ ಡಿಸ್ಟ್ರಿಬ್ಯೂಟರ್ ಟು ಗೆಟ್ ಸ್ಟಾರ್ಟೆಡ್ ವಿತ್ ದೇರ್ ಬಿಸ್ನೆಸ್. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ನೀವು ನೋಟ್ ಮಾಡ್ಕೋಬಹುದು ಇವತ್ತಿನ ಪಾಯಿಂಟ್. ಯಾಕಂತ ಹೇಳಿದ್ರೆ, ನಾವಿವತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇದ್ದೀವಿ. ಟ್ರೈನಿಂಗ್ ಪ್ರೋಗ್ರಾಮ್ ಇಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಡಿಎಕ್ಸ್ಎನ್ ಅಲ್ಲಿ. ಈಗ ನೋಡಿ, ಇಷ್ಟು ದಿನ 50 ಜನ, 60 ಜನ, 70 ಜನ ಬರುವವರು ಇನ್ನೂ ಸ್ಟಾರ್ಟ್ ಮಾಡಿ ಆ 33 34 ಜನರಲ್ಲಿ ಇದ್ದಾರೆ. ಯಾಕಂದ್ರೆ ಟ್ರೈನಿಂಗ್, ಜನರಿಗೆ ಟ್ರೈನಿಂಗ್ ಅಂದ್ರೆ ಬೋರ್ ಅಲ್ವಾ? ಸೊ ಥಿಯರಿ ಅಂದ್ರೆ ಬೋರ್, ಸ್ಕೂಲಲ್ಲಿ ಸಹ ಹಾಗೆ. ಪ್ರಾಕ್ಟಿಕಲ್ ಅಂದ್ರೆ ತುಂಬಾ ಇಂಟ್ರೆಸ್ಟ್, ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಡೆಮೋ ಅಂತ ಹೇಳಿದ್ರೆ ಜನರಿಗೆ ಇಂಟ್ರೆಸ್ಟ್ ಅಲ್ಲಿ ಇರ್ತಾರೆ. ಬಟ್ ಟ್ರೈನಿಂಗ್ ಅಂದ್ರೆ ಜನ ಬಾರಿ ಹಿಂದೆ ಬರ್ತಾರೆ. ಸೊ ಟ್ರೈನಿಂಗ್ ಇಲ್ಲದೆ ನೀವು ಯಾವುದನ್ನು ಟ್ರೈನ್ ಯುವರ್ ಬ್ರೈನ್ ಅಂತ ಹೇಳ್ತೀವಿ, ಈ ಬ್ರೈನ್ ಅನ್ನು ನೀವು ಸರಿಯಾಗಿ ಟ್ರೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಸಹ ವರ್ಕ್ ಆಗುದಿಲ್ಲ ಅಂತ. ಸೊ ಅದರಿಂದ ಪ್ರತಿಯೊಂದನ್ನು ನೀವು ಟ್ರೈನಿಂಗ್ ಇಲ್ಲದೆ ನೀವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಡಿಎಕ್ಸ್ಎನ್ ಅಲ್ಲಿ ಟ್ರೈನಿಂಗ್, ನೀವು ಲೀಡರ್ ಆಗ್ಬೇಕು. ಡಿಎಕ್ಸ್ಎನ್ ಅಲ್ಲಿ ಪರ್ಮನೆಂಟ್ ಇರಬೇಕು. ಡಿಎಕ್ಸ್ಎನ್ ಅಲ್ಲಿ ನೀವು ದೊಡ್ಡ ಲೆವೆಲ್ ತಲುಪಬೇಕು. ಡಿಎಕ್ಸ್ಎನ್ ಇಷ್ಟ ಡೈಮಂಡ್ ಆಗ್ಬೇಕು, ಕ್ರೌನ್ ಡೈಮಂಡ್ ಆಗ್ಬೇಕು, ಕ್ರೌನ್ ಅಂಬಾಸಡರ್ ಆಗ್ಬೇಕು, ಅಥವಾ ಮಿಲಿಯನರ್ ಆಗ್ಬೇಕು, ಅಥವಾ ರೆಸಿಡ್ಯುಯಲ್ ಇನ್ಕಮ್ ಬರಬೇಕು, ರಾಯಲ್ಟಿ ಇನ್ಕಮ್ ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ಟ್ರೈನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಪ್ರತಿಯೊಬ್ಬರು ಈ ಟ್ರೈನಿಂಗ್ ಅನ್ನ ನೀವು ತಗೊಳ್ಳೇಬೇಕು. ಇದನ್ನ ನೀವು ತಗೊಂಡು ಈಗ ನೀವು ಇವತ್ತೀಗ 37 ಜನ ಕುತ್ಕೊಂಡಿದ್ದೀರಿ, ನೀವು ಆರ್ ನಾಟ್ ಸ್ಟೂಡೆಂಟ್, ನೀವೆಲ್ಲರೂ ಈಗ ಟೀಚರ್ಸ್. ಯಾಕಂತ ಹೇಳಿದ್ರೆ, ನೀವು ನಿಮ್ಮ ಟೀಮ್ನವರಿಗೆ ಕಲಿಸ್ಲಿಕ್ಕೆ ನಿಮ್ಗೆ ಅಗತ್ಯ, ನೀವು ಅಗತ್ಯ ನೀವು ಮಾಡಲೇಬೇಕಾಗಿದೆ. ಸೊ ಹಾಗಾಗಿ ನೀವೀಗ ಏನು ನಾನು ಹೇಳ್ತೀನಿ ಅದನ್ನ ಸರಿಯಾಗಿ ನೋಟ್ ಮಾಡಿ ಅದನ್ನ ಡುಪ್ಲಿಕೇಶನ್ ಮಾಡಿದ್ರೆ 100% ವರ್ಕ್ ಆಗ್ತದೆ. ಈಗ ಆದ್ರಿಂದ ನಾವು ಪ್ರತಿ ವಾರ BOM, ಸೋಮವಾರ BOM ಮಾಡ್ತೀವಿ, ಮಂಗಳವಾರ, ಬುಧವಾರ ಪ್ರಾಡಕ್ಟ್ ಟ್ರೈನಿಂಗ್ ಪ್ರಾಡಕ್ಟ್ ಪೊಸಿಷನ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಬರ್ತದೆ ಗುರುವಾರ ನಿಮ್ಗೆ ಗ್ಯಾನೋಥೆರಪಿ, ನಾವು ನೆಕ್ಸ್ಟ್ ಶುಕ್ರವಾರ ಮಾರ್ಕೆಟಿಂಗ್ ಪ್ಲಾನ್ ಇದೆ, ಇವತ್ತು ಶನಿವಾರ ಟ್ರೈನಿಂಗ್ ಇದೆ, ನಾಳೆ ಕೂಡ ಲೀಡರ್ಶಿಪ್ ಟ್ರೈನಿಂಗ್ ಇರ್ತದೆ, ಅಥವಾ ನಿಮ್ಗೆ DXN ಕಲ್ಚರ್ ಇರ್ತದೆ. ಅಂದ್ರೆ DXN ಅಲ್ಲಿ ನಿಮ್ಗೆ 6 ಪುಸ್ತಕಗಳು ನಿಮ್ಗೆ ಸಿಗ್ತದೆ. 6 ಪುಸ್ತಕಗಳನ್ನು ಪ್ರತಿಯೊಬ್ಬರು ತಗೊಳ್ಳಿ, ಪ್ರತಿಯೊಬ್ಬರು ಓದಿ, ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ಹಿಂದಿಯಲ್ಲಿ ಸಿಗ್ತದೆ. ಅದನ್ನೇ ನಾವು ಟ್ರೈನಿಂಗ್ ಕೊಡ್ತಾ ಇರೋದು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಈಸಿಯಾಗಿ ಡುಪ್ಲಿಕೇಶನ್ ಮಾಡಬಹುದು. ನೀವು ಅದನ್ನ ಎಷ್ಟು ಥರೋ ಆಗಿ ನೀವು ಅದನ್ನ ಸ್ಟಡಿ ಮಾಡ್ತೀರಿ, ಅಷ್ಟು ಥರೋ ಆಗಿ ಅದನ್ನ ನೀವು ಜನರಿಗೆ ಎಕ್ಸಿಬಿಟ್ ಮಾಡ್ತೀರಿ, ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಲಿಕ್ಕೆ ಆಗ್ತದೆ. ಸೊ ಈಗ ನಾವು ಟ್ರೈನಿಂಗ್ ಅನ್ನ ಮುಂದುವರ್ಸೋಣ, ಒನ್ ಬೈ ಒನ್ ಮುಂದಕ್ಕೆ ಹೋಗೋಣ. ಈಗ ನಾನು ಅನ್ಸಿದ ಮಟ್ಟಿಗೆ ನೀವೆಲ್ಲರೂ ಇಲ್ಲಿ ತುಂಬಾ ಜನ ನೀವು ಬಂದಿದ್ದೀರಿ. ಇವನ್ ಹೊಸಬ್ರು ಬಂದ್ರು ಕೂಡ ನಿಮ್ಗೇನು ತೊಂದರೆ ಇಲ್ಲ. ಇವತ್ ಯಾರು ಕರೆದಿದ್ದಾರೋ ದೇ ಆರ್ ದ ರೈಟ್ ಪೀಪಲ್. ಅವ್ರ ಹತ್ರ ಉಳಿದದ್ದನ್ನು ಹಿಂದಿದೆ, ಅಂದ್ರೆ ನೀವು ಈಗ 7ನೇ ಕ್ಲಾಸ್ ಅಲ್ಲಿ ಬಂದಿದ್ದೀರಿ, 7th ಸ್ಟ್ಯಾಂಡರ್ಡ್ ಅಲ್ಲಿ ಕುತ್ಕೊಂಡಿದ್ದೀರಿ. 1, 2, 3, 4, 5, 6 ಯಾರು ಹೇಳ್ಬೇಕು? ನಿಮ್ಮ ಸ್ಪಾನ್ಸರ್ ಯಾರು ಇನ್ವೈಟ್ ಮಾಡಿದಾರ ಅವ್ರು ಹೇಳ್ತಾರೆ. ಅವರ ಅದರಲ್ಲಿ ಸಿಗ್ಲಿಲ್ಲ, ಅವರ ಅಪ್ಲೈನ್ ನಿಮ್ಗೆ ಗ್ಯಾರಂಟಿ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ನಾವು DXN ಅಲ್ಲಿ ನಾವು ಯಾಕೆ ಜಾಯಿನ್ ಆಗಿದ್ವಿ, DXN ನಮ್ಗೆ ಯಾಕೆ ಬೇಕು, ಬೇರೆ ಎಷ್ಟೋ ಬಿಸ್ನೆಸ್ ಇದೆ, ಬೇರೆ ಎಷ್ಟೋ ನೆಟ್ವರ್ಕ್ ಇದೆ, ಬೇರೆ ಎಷ್ಟೋ MLM ಇದೆ, DXN ಅನ್ನ ನಾವು ಯಾಕೆ ಮಾಡಬೇಕು ಅಂತ ಫಸ್ಟ್ ತಿಳ್ಕೊಂಡ್ರೆ ಮತ್ತೆ ನಿಮ್ಗೆ ಹೇಗೆ ಮಾಡೋದು ತುಂಬಾ ಈಸಿ ಆಗ್ತದೆ. ಸೊ ಅದರಿಂದ ಫಸ್ಟ್ ನಾವು ಇದನ್ನ ಹೇಗೆ ಮಾಡೋದು, ಸ್ಟ್ರೆಂಗ್ತ್ ಆಫ್ ದ DXN ಮಾರ್ಕೆಟಿಂಗ್ ಪ್ಲಾನ್ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಈ DXN ಮಾರ್ಕೆಟ್, ಎಷ್ಟೋ ಕಂಪನಿ ಮಾರ್ಕೆಟಿಂಗ್ ಪ್ಲಾನ್ ಇದೆ.
ಸೊ ಮಾರ್ಕೆಟಿಂಗ್ ಪ್ಲಾನ್ ಆಗಾಗ ಚೇಂಜ್ ಮಾಡ್ತಾ ಇರ್ತಾರೆ, ಯಾಕಂತ ಹೇಳಿದ್ರೆ ದೇ ಆರ್ ಅದನ್ನ ಅದು ಫಿಟ್ ಆಗಿರೋದು, ಜನರಿಗೆ ಏನ್ ಬೇಕೋ ಅದರಲ್ಲಿ ಇರುವುದಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಕೆಲವು ಕಂಪನಿಯವರು ಆಗಾಗ ಚೇಂಜ್ ಮಾಡ್ತಾ ಇದ್ದಾರೆ. TXN ಯಾವಾಗ ಸ್ಟಾರ್ಟ್ ಆಯ್ತು, 1993ರಲ್ಲಿ ಸ್ಟಾರ್ಟ್ ಆಗಿದ್ದ ಸೇಮ್ ಮಾರ್ಕೆಟಿಂಗ್ ಪ್ಲಾನ್, ನಾವೇನು ಚೇಂಜ್ ಮಾಡಿರಲಿಲ್ಲ ಅದರಲ್ಲಿ, ಸ್ವಲ್ಪ ಅದರಲ್ಲಿ ಬದಲಾವಣೆಗಳನ್ನ ಮಾತ್ರ ಮಾಡಿದ್ದೇವೆ ಹೊರತು ಮಾರ್ಕೆಟಿಂಗ್ ಪ್ಲಾನ್ ಇಸ್ ಒನ್ ಅಟ್ ದ ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಒನ್ ಟೈಮ್ ಲೈಫ್ ಟೈಮ್ ಮೆಂಬರ್ಶಿಪ್, ಒಂದ್ ಸಲ ನೀವು ತಗೊಂಡ್ರೆ ಇದು ನೀವು ರಿನ್ಯೂವಲ್ ಮಾಡುವ ಅಗತ್ಯ ಇಲ್ಲ, ನೀವು ಇರೋ ತನಕ ಇದು ನಿಮ್ಗೆ ಇರ್ತದೆ, ಅದ ನಂತರ ಕೂಡ ನಿಮ್ಮ ಮಿಸಸ್ ಅಥವಾ ನಿಮ್ಮ ಸ್ಪೌಸಿಗೆ ಹೋಗ್ತದೆ, ಅದ ನಂತರ ಕೂಡ ಅದೇ ಮೆಂಬರ್ಶಿಪ್ ನಿಮ್ಮ ಮಕ್ಕಳಿಗೂ ಸಹ ಹೋಗ್ತದೆ. ಒಂದ್ ಸಲ ರಿಜಿಸ್ಟ್ರೇಷನ್ ಮಾಡಿದ್ರೆ ಲೈಫ್ ಟೈಮ್ ಮೆಂಬರ್ಶಿಪ್ ಸೇಮ್ ಇರ್ತದೆ. ಸೊ ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ನೀವು ಜನರಿಗೆ ಯಾಕೆ DXN ಮಾಡ್ಬೇಕು ಅಂತ ಇದನ್ನ ಹೇಳ್ಬೇಕಾಗ್ತದೆ. ಎರಡನೇದು ನೋ ಡಿಮೋಷನ್, ಡಿಮೋಷನ್ ಇಲ್ಲ, ನೋ ಡಿಮೋಷನ್ ಆಫ್ ಸ್ಟೇಟಸ್. ಎಷ್ಟೋ ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಹಾವು ಏಣಿ ಆಟ ಅಂತ ಹೇಳ್ತೀವಿ. ಹಾವು ಏಣಿ ಆಟ ನಿಮ್ಗೆ ಗೊತ್ತಿದೆಯಲ್ಲ, ಏಣಿಯಲ್ಲಿ ಮೇಲೆ ಹತ್ತು ಬಿಡ್ತಾರೆ, ಒಂದು ಹಾವು ನುಂಗು ಬಿಡುತ್ತದೆ, ಪುನಃ ನೀವು ಅಲ್ಲೇ ಹಿಂದೆ ಬಂದ್ಬಿಟ್ಟಿರ್ತೀರಿ, ರೈಟ್? ಸೊ ಹಾಗೆ ಇದರಲ್ಲಿ ಹಾಗಾಗುದಿಲ್ಲ. ಒಂದ್ ಸಲ ನೀವು ಏಣಿಯಲ್ಲಿ ಮೇಲೆ ಹೋಗಿದೆ ಅಂತ ಹೇಳಿದ್ರೆ ಪುನಃ ನೀವು ಡೌನ್ ಬರುವ ಚಾನ್ಸೇ ಇರೋದಿಲ್ಲ. ಯಾಕೆಂದ್ರೆ 6, 9, 10, 15, 18, 21 3,000 ಮಾಡಿದ್ರೆ ನೀವು ಸ್ಟಾರ್ ಏಜೆಂಟ್ ಆಗಿ 25% ಅಲ್ಲಿ ಇರ್ತೀರಿ. ಹಾಗೇನೆ ಅಲ್ಲಿಂದ 27, 29, 31, 33, 33, 37% ಹೋಗ್ತೀರಿ. ಆದ್ರಿಂದ ನಿಮ್ಗೆ ಡಿಮೋಷನ್ ಇಲ್ಲ, ಓನ್ಲಿ ಪ್ರಮೋಷನ್ ಆಗ್ತಾ ಹೋಗ್ತಾ ಇರ್ತದೆ. ನೀವು ಅದನ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ಆಯ್ತು. ಆದ್ರಿಂದ ಏನಾಯ್ತು, ನಿಮ್ಗೆ ಪ್ರೆಷರ್ ಫ್ರೀ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ನಿಮ್ಗೆ ಟೆನ್ಷನ್ ಆಗುದಿಲ್ಲ. ಸೊ ನೀವು ನಿಮ್ ಜೊತೆಗೆ ನಿಮ್ ಟೀಮ್ ಜೊತೆಗೆ ಇದನ್ನ ಹೇಳಿಕೊಟ್ರೆ ಅವರು ಸಹ ಹ್ಯಾಪಿಯಾಗಿ ಪ್ರಮೋಷನ್ ಆಗ್ತಾ ಹೋಗ್ತಾ ಇರ್ತಾರೆ. ನಂಬರ್ 3, ಮಲ್ಟಿಲ್ಯಾಟರಲ್ ಇಂಟರ್ನ್ಯಾಷನಲ್ ಬೋನಸ್ ವಿತ್ ಕ್ವಾಲಿಫೈಯಿಂಗ್ PB ಇನ್ ಎನಿ ಒನ್ DXN ಕಂಟ್ರಿ. ಇದರ್ಥ ಅಂದ್ರೆ ಈಗ ಆಲ್ರೆಡಿ DXN ನೆಟ್ವರ್ಕ್ 200-220 ದೇಶದಲ್ಲಿಯೂ ಸಹ ಹೋಗ್ಬಿಟ್ಟಿದೆ. ಸೊ ಈಗ ಹಾಗಿದ್ರೆ ಎಲ್ಲಾ ದೇಶದಲ್ಲೂ 1,000 PB ಮಾಡಿದ್ರೆ ಹೇಗೆ? ನೋ, ನಾಟ್ ಲೈಕ್ ದಟ್. ನೀವು ಯಾವುದೇ ಒಂದು ದೇಶದಲ್ಲಿ 1,000 PB ಮಾಡಿದ್ರೆ, ಅಪ್ರಾಕ್ಸಿಮೇಟ್ 3,000 ಪ್ರಾಡಕ್ಟ್ ಅನ್ನ ತಗೊಂಡ್ರೆ ಪ್ರಪಂಚದ ಎಲ್ಲಾ ದೇಶದ ಬೋನಸ್ ನಿಮ್ಗೆ ಬರ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಮಲ್ಟಿಲ್ಯಾಟರಲ್ ಇಂಟರ್ನ್ಯಾಷನಲ್ ಬೋನಸ್ ವಿತ್ ಕ್ವಾಲಿಫೈಯಿಂಗ್ PV ಇನ್ ಎನಿ ಒನ್ DXN ಕಂಟ್ರಿ ಅಂತ ಹಾಕಿದೆ. ಈಗ ನಾವು ಭಾರತದಲ್ಲಿ ಇದ್ದೀವಿ, ಭಾರತದಲ್ಲಿ ನಾವು 1,000 PV ಮಾಡಿ ಕ್ವಾಲಿಫಿಕೇಶನ್ ಆಗ್ಬಿಟ್ರೆ ನಿಮ್ಗೆ ಇಡೀ ಹೋಲ್ ವರ್ಲ್ಡ್ ಇದು ದುಡ್ಡು ಬರ್ತದೆ. ನೀವು ಎಲ್ಲೆಲ್ಲಿ ಸ್ಪಾನ್ಸರ್ ಮಾಡಿದ್ರಿ, ಎಲ್ಲೆಲ್ಲಿ ನಿಮ್ಮ ಲಿಂಕ್ ಹೋಗಿದೆ, ಅಲ್ಲಿಂದ ನೀವು ದುಡ್ಡನ್ನ ತಗೊಳ್ಳುವ ಒಂದು ವ್ಯವಸ್ಥೆ DXN ಅಲ್ಲಿ ಇದೆ, ರೈಟ್? ಸೊ ಈಗ ನಿಮ್ಗೆ ಫಸ್ಟ್ ಪಾರ್ಟ್ ಅಲ್ಲಿ ಮಾರ್ಕೆಟಿಂಗ್ ವೈಸ್ ಗೊತ್ತಾಯ್ತು. ಈಗ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಹೇಗೆ ಮುಂದಕ್ಕೆ ಹೋಗೋಣ. ಓಕೆ, ಕಂಪನಿ ನಿಮ್ಗೆ ಏನ್ ಹೇಳ್ತದೆ ಅಂತ, ಕೀ ಟು DXN ಬಿಸ್ನೆಸ್. ಕೀ ಅಂದ್ರೆ ಪ್ರತಿಯೊಂದಕ್ಕೂ ಕೀ ಇರ್ತದೆ. ಇದಕ್ಕೆ ಈ DXN ಬಿಸ್ನೆಸ್ ಗೆ ಕೀ ಯಾವುದು ಅಂತ ಹೇಳಿ, ಈ ಮೂರೇ ಕೀ ನೋಡಿ. ಫಸ್ಟ್, ನೀವು ಈ DXN ಬಿಸ್ನೆಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಟೀ ಅನ್ನ ಯೂಸ್ ಮಾಡುದು. ಟೀ ಕುಡಿ, DXN ಟೀ ಅನ್ನ ಕುಡಿದು ಬಿಟ್ರೆ ಆಯ್ತು, ನಿಮ್ಗೆ ಗೊತ್ತಾಗ್ತದೆ ಇದರಲ್ಲಿ ಏನಿದೆ, ಹೇಗಿದೆ, ಯಾವ ರೀತಿ ಇದೆ, ಎಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತದೆ ಅಲ್ವಾ? ಈಸಿ. ಸೊ ಎಂಜಾಯ್ DXN ಪ್ರಾಡಕ್ಟ್, ಗೈನ್ ಕಾನ್ಫಿಡೆನ್ಸ್ ಅಂಡ್ ದೇರ್ ಸ್ಟ್ರೆಂಗ್ತ್ ಅಂಡ್ ಎಫಿಕಸಿ. ಅದರಲ್ಲಿ ಏನು ತಾಕತ್ ಇದೆ, ಅದರಲ್ಲಿ ಏನು ಕ್ವಾಲಿಟಿ ಇದೆ, ಅದರಲ್ಲಿ ಏನು ನಿಮ್ಗೆ ಬೆನಿಫಿಟ್ ಇದೆ, ಅದು ನಿಮ್ಗೆ ಯೂಸ್ ಮಾಡೋದ್ರಿಂದ ಗೊತ್ತಾಗ್ತದೆ. ಪೇಸ್ಟ್ ಯೂಸ್ ಮಾಡಿ ಅದರಲ್ಲಿ ಗೊತ್ತಾಗ್ತದೆ, ಸೋಪ್ ಯೂಸ್ ಮಾಡಿ ಗೊತ್ತಾಗ್ತದೆ, ಟೀ ಕುಡೀರಿ ಗೊತ್ತಾಗ್ತದೆ, ಸ್ಪಿರುಲಿನಾ ತಿನ್ನಿ ಗೊತ್ತಾಗ್ತದೆ. ಸೊ ಹಾಗಾಗಿ ಅದನ್ನ ನೀವು ತಿನ್ನೋದ್ರಿಂದ ನಿಮ್ಗೆ ಅದರ ಬೆನಿಫಿಟ್ ಫಸ್ಟ್ ಗೊತ್ತಾಗ್ತದೆ. ಎರಡನೇದು ಏನ್ ಮಾಡ್ಬೇಕು, ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ಎನ್ಕರೇಜ್ ಅದರ್ಸ್ ಟು ಯೂಸ್ DXN ಪ್ರಾಡಕ್ಟ್. ನೀವೇನ್ ಮಾಡ್ಬೇಕು, ನಿಮ್ಮ ಅನುಭವಗಳನ್ನ, ನೀವೇನು ಪೇಸ್ಟ್ ಯೂಸ್ ಮಾಡಿದ್ರಿ, ಪೇಸ್ಟ್ ಯೂಸ್ ಮಾಡಿದಾಗ ಏನಾಯ್ತು, ಅದರ ಅನುಭವಗಳನ್ನ ನೀವು ಜನರ ಜೊತೆಗೆ ಹಂಚಲಿಕ್ಕೆ ಹೋಗ್ಬೇಕಾಗ್ತದೆ. ಎನ್ಕರೇಜ್ ಅದರ್ಸ್ ಟು ಯೂಸ್ DXN ಪ್ರಾಡಕ್ಟ್. ಅದರಿಂದ ನೀವು ಎನ್ಕರೇಜ್ ಮಾಡ್ಬೇಕು ಅಂತ ಹೇಳ್ತೀವಿ, ಅವರಿಗೆ ನೀವು ರೆಕಮೆಂಡ್ ಮಾಡ್ಬೇಕು. ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರಿ, ಆ ಕಾನ್ಫಿಡೆನ್ಸ್ ನಿಮ್ಗೆ, ಆತ್ಮವಿಶ್ವಾಸ ನಿಮ್ಗೆ ಬಂದಿದೆ, ಅದನ್ನ ನೀವು ಜನರಿಗೆ ರೆಕಮೆಂಡ್ ಮಾಡೋದ್ರಿಂದ ಜನ ಆ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾರೆ. ನೀವೇನು ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಅದನ್ನ ನೀವು ಫ್ರೀ ಮಾಡ್ಕೋಬಹುದು. ನಂಬರ್ 2. ನಂಬರ್ 3, ಇದರಲ್ಲಿ ನೀವು ಫಿನಾನ್ಷಿಯಲಿ ಫ್ರೀಡಮ್ ಆಗ್ಬೇಕು ಅಂತ, ಆರ್ಥಿಕ ಸ್ವತಂತ್ರತೆಯನ್ನ ಪಡಿಬೇಕಂತ ಹೇಳಿದ್ರೆ, ನಿಮ್ಮ ಸಾಲವನ್ನು ತೀರಿಸ್ಬೇಕಂತ ಹೇಳಿದ್ರೆ, ಫಾರಿನ್ ಟ್ರಿಪ್ಗೆ ಹೋಗ್ಬೇಕಂತ ಹೇಳಿದ್ರೆ, ಅಥವಾ ನೀವು ಸೋಷಿಯಲ್ ವರ್ಕ್ ಮಾಡ್ಬೇಕಂತಂದ್ರೆ, ದೊಡ್ಡ ಸ್ಪೀಕರ್ ಆಗ್ಬೇಕಂತ ಹೇಳಿದ್ರೆ, ನೀವೇನ್ ಮಾಡ್ಬೇಕು, ಬಿಲ್ಡ್ ಮಾಡ್ಬೇಕು. ಏನನ್ನ ಬಿಲ್ಡ್ ಮಾಡ್ಬೇಕು, ಈಗ ನೀವು ಮನೆ ಕಟ್ತೀರಿ, ಮನೆ ಕಟ್ಟಲಿಕ್ಕೆ ಎಷ್ಟು ಟೈಮ್ ತಗೊಳ್ಳೋದಿಲ್ವಾ, ಒಂದೇ ದಿವಸಕ್ಕೆ ಮನೆ ಆಗ್ತದ? ಇಲ್ಲ. ಅದೇ ತರ ಈ ಬಿಸ್ನೆಸ್ ಕೂಡ ಒಂದು ದಿವಸಕ್ಕೆ ಆಗುದಿಲ್ಲ, ಬೆಳೀತಾ ಬೆಳೀತಾ ನಾವು ಹೇಳ್ತೀವಿ 2-3 ಇಯರ್ಸ್, ಮ್ಯಾಕ್ಸಿಮಮ್ 5 ಇಯರ್ಸ್. ಅಲ್ಲಿ ದೊಡ್ಡ
ಬಿಸ್ನೆಸ್ ಅನ್ನ ಕಟ್ಬಹುದು. ಅಲ್ಲಿ ದೊಡ್ಡ ಮನೆ ಕಟ್ತಿರಲ್ಲ ಒಂದು ವರ್ಷದಲ್ಲಿ, ಅದೇ ತರ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಬೇಕಾಗ್ತದೆ. ಹಾಗೆ ಮನೆ ಕಟ್ಟಲಿಕ್ಕೆ ಜನ ಬೇಕು, ಅದಕ್ಕೆ ಇಟ್ಟಿಗೆ ಬೇಕು, ಸಿಮೆಂಟ್ ಬೇಕು ಅಲ್ವಾ, ಎಲ್ಲ ಪ್ರತಿಯೊಂದು ಇಂಜಿನಿಯರ್ ಬೇಕು, ಎಲ್ಲ ಬೇಕು. ಅದೇ ತರ ಈ ಬಿಸ್ನೆಸ್ ಬಿಲ್ಡ್ ಮಾಡಬೇಕಾದ್ರೆ ನಿಮ್ಗೆ ಪ್ರತಿಯೊಬ್ಬರು ಜನರು ಬೇಕಾಗ್ತದೆ. ನೀವು ಜನರ ಜೊತೆಗೆ ಪ್ರತಿಯೊಂದು ಡಿಫರೆಂಟ್ ಟೈಪ್ಸ್ ಆಫ್ ಜನರು ಇರ್ತಾರೆ. ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಇಂಜಿನಿಯರೇ ಬೇರೆ ಇರ್ತಾರೆ, ಮೇಸ್ತ್ರಿ ಬೇರೆ ಇರ್ತಾರೆ, ಕೆಲಸದವ್ರು ಬೇರೆ ಇರ್ತಾರೆ, ಕೂಲಿಯವ್ರು ಬೇರೆ ಇರ್ತಾರೆ. ಅದೇ ತರ ಇಲ್ಲಿ ಸಹ ಡಿಫರೆಂಟ್ ಟೈಪ್ಸ್ ಆಫ್ ಜನ ಇರ್ತಾರೆ. ಅವ್ರ ಜೊತೆಗೆ ಸೇರಿ ಈ ಬಿಸ್ನೆಸ್ ಅನ್ನು ಹೇಗೆ ಕಟ್ಟಬೇಕು ಅಂತ ನೀವು ಕಲಿಬೇಕಾದ್ರೆ ನೀವು ಈ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ಬೇಕು. ಸ್ಪಾನ್ಸರ್ ಯುವರ್ ಪ್ರಾಸ್ಪೆಕ್ಟ್ ಇನ್ ಟು ಡಿಎಕ್ಸ್ ಅಂಡ್ ಬಿಸ್ನೆಸ್, ಮೋಟಿವೇಟ್ ಅಂಡ್ ಗೈಡ್ ದೆಮ್ ಟು ಸಕ್ಸೀಡ್. ಸಕ್ಸೀಡ್ ಆಗಬೇಕಾದ್ರೆ ನೀವು ಇದನ್ನ ಬಿಲ್ಡ್ ಮಾಡಬೇಕಾದ್ರೆ ನೀವು ಟ್ರೈನಿಂಗ್ ಇಂಪಾರ್ಟೆಂಟ್. ಫಸ್ಟ್ ಏನ್ ಮಾಡಿ ಹಾಗಾದ್ರೆ, ಕನ್ಸ್ಯೂಮ್ ಮಾಡಿ, ಪ್ರಾಡಕ್ಟ್ ಅನ್ನ ತಿನ್ನಿ, ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಿ, ಜನರಿಗೆ ಫಾಲೋಅಪ್ ಮಾಡಿ, ಸರ್ವಿಸ್ ಕೊಡಿ. ನೆಕ್ಸ್ಟ್ ನೀವು ಕೂಡ ಸ್ಪಾನ್ಸರ್ ಮಾಡ್ತಾ ಹೋಗಿ ಈ ಬಿಸ್ನೆಸ್ ಬಿಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಓಕೆ, ವೈ ದ ಅರ್ಜೆನ್ಸಿ? ಏನಪ್ಪ ಇದು ಅರ್ಜೆನ್ಸಿ, ಯಾಕೆ ಯಾಕೆ ನಾವು ಅರ್ಜೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಅಪ್ಲೈನ್ ಹೇಳ್ತಾರೆ, ಸ್ಪಾನ್ಸರ್ ಜಾಸ್ತಿ ಮಾಡಿ, ಬೇಗ ಮಾಡಿ, ಬೇಗ ಮಾಡಿ. ಟೈಮ್ ಫ್ಲೈಸ್, ಟೈಮ್ ಹೋಗ್ತಾ ಇರ್ತದಲ್ವಾ. ಈಗ ನೋಡಿ, ಒಂದು ವರ್ಷ ಕೊರೋನಾ ಬಂದು ಒಂದು ವರ್ಷ ಆಗ್ತಾ ಬಂತು, ಮಾರ್ಚ್ ಬಂದ್ಬಿಟ್ರೆ ಒಂದು ವರ್ಷ ಆಗ್ಬಿಡ್ತದಲ್ವಾ. ಹೇಗೆ ಹೋಯ್ತು ಒಂದು ವರ್ಷ, ಹೇಗೆ ಹೋಗ್ತದೆ ಗೊತ್ತಾಗೋದಿಲ್ಲ. ಪೀಪಲ್ ಚೇಂಜ್, ಆಪರ್ಚುನಿಟೀಸ್ ಲಾಸ್ಟ್. ನೀವು ಎಣಿಸಿದ್ರಿ, ಓ ಇದು ನಡೆಯುವುದಿಲ್ಲ, ಇದಾಗೋದಿಲ್ಲ ಅಂತ, ಬಟ್ ಒನ್ ಫೈನ್ ಡೇ ನೋಡಿದ್ರೆ ಅದು ಆಗಿರ್ತದೆ. ಆವಾಗ ನಿಮ್ದು ಲೇಟ್ ಆಯ್ತು. ಇವಾಗ ನೋಡಿ, ಟಿವಿಯಲ್ಲಿ ಎಷ್ಟೆಷ್ಟು ಚೇಂಜ್ ಆಯ್ತು. ಮೊದಲೆಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಟಿವಿಗಳು ಅಲ್ವಾ, ಇವತ್ತು ಎಷ್ಟು ಸಣ್ಣದು ಟಿವಿ. ಮೊದಲೆಲ್ಲ ಮೊಬೈಲ್, ಇಷ್ಟಿಷ್ಟು ದೊಡ್ಡ ಮೊಬೈಲ್ ನಮ್ಮ ಹತ್ರ ಇದೆ, ಮೊಬೈಲ್ ಏರಿಯಲ್ ಇದ್ದ ಮೊಬೈಲ್ ಇದೆ ನನ್ನ ಹತ್ರ, ಯಾಕೆಂದ್ರೆ ಇದು 2000 ಅಲ್ಲಿ ಪರ್ಚೇಸ್ ಮಾಡಿದ ಮೊಬೈಲ್. ಇಟ್ಸ್ ಎ ವೆರಿ ಬಿಗ್ ಮೊಬೈಲ್. ನಾನು ಇವತ್ತು ಅದನ್ನ ಇಟ್ಕೊಂಡಿದ್ದೇನೆ, ಜಸ್ಟ್ ಇಟ್ಕೊಂಡ್ರೆ ವಾಕಿ ಟಾಕಿ ಇದ್ದಾಗಿರ್ತದೆ. ಇವತ್ತು ಎಲ್ಲಿದೆ ಮೊಬೈಲ್, ಅದು ಚೇಂಜ್ ಆಗಿ ಎಷ್ಟು ಚೇಂಜಸ್ ಎಷ್ಟು ಬೇಕು. ಹಾಗೇನೆ ಪೀಪಲ್ ಚೇಂಜ್, ಆಪರ್ಚುನಿಟಿ ಲಾಸ್ಟ್. ನೀವು ಮಾಡಿಲ್ಲ ಆದ್ರೆ ಜನ ಮಾಡಿರ್ತಾರೆ, ನಿಮ್ ಫ್ರೆಂಡ್ ತಗೊಂಡಿರ್ತಾರೆ, ನಿಮ್ ಜನ ನಿಮ್ ಫ್ರೆಂಡ್ ಜಾಯ್ನ್ ಆಗಿರ್ತಾರೆ, ನಿಮ್ಮ ರಿಲೇಟಿವ್ ಜಾಯ್ನ್ ಆಗಿರ್ತದೆ, ನಿಮ್ದು ಬಾರಿ ಲೇಟ್ ಆಗ್ಬಿಡ್ತದೆ. ಆಪರ್ಚುನಿಟೀಸ್ ಯು ಲಾಸ್ಟ್, ಗ್ರಾಬ್ ದ ಆಪರ್ಚುನಿಟಿ ಟು ಟೇಸ್ಟ್ ಸಕ್ಸಸ್ ಅರ್ಲಿ ಇನ್ ಯುವರ್ ಲೈಫ್. ಇಂತ ಒಂದು ಆಪರ್ಚುನಿಟಿ, ಲೀಗಲ್ ಆಪರ್ಚುನಿಟಿ, ಮಾರಲ್ ಆಪರ್ಚುನಿಟಿ, ಈ ಅವಕಾಶ ಬಂದಿದೆ ಅಂದ್ರೆ ನೀವು ಲೇಟ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ವಿತ್ ಇನ್ ನೋ ಟೈಮ್ ನಿಮ್ಗೆ ಸಿಕ್ಕಿದೆ ಅಂದ್ರೆ ಯು ಹ್ಯಾವ್ ಟು ಗ್ರಾಬ್ ಇಟ್. ಯಾಕೆಂದ್ರೆ 200 ದೇಶದಲ್ಲಿ ಇದೆ ಕಂಪನಿ, 37 ವರ್ಷದಿಂದ ಇದೆ ಈ ಪ್ರಾಡಕ್ಟ್ ಅನ್ನ. ಜನ ಲಕ್ಷಾಂತರ, 1 ಕೋಟಿ ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನೀವು ಲೇಟ್ ಮಾಡಬೇಡಿ, ಡೋಂಟ್ ಬಿ ಲೇಟ್. ಯಾಕೆಂದ್ರೆ ವೀಲ್ ಹೋಗ್ತಾ ಇದೆ, ವೀಲ್ ತಿರುಗ್ತಾ ಇದೆ, ಅದನ್ನ ರೀಇನ್ವೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಲ್ರೆಡಿ ವೀಲ್ ಆಲ್ರೆಡಿ ರೀಇನ್ವೆಂಟೆಡ್. ಸೊ ಯು ಡೋಂಟ್ ವರಿ ಅಬೌಟ್ ಇಟ್, ಗ್ರಾಬ್ ದ ಆಪರ್ಚುನಿಟಿ, ಡೂ ದ ಬಿಸ್ನೆಸ್. ಇದರಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತು, ನಮ್ಮ ಟೀಮ್ ಅಲ್ಲಿ 800 ಜನ ಡಾಕ್ಟರ್ಸ್ ಇದ್ದಾರೆ, ನಮ್ಮ ಅಪ್ಲೈನ್ ಟೀಮ್ ಅಲ್ಲಿ 3000 ಜನ ಡಾಕ್ಟರ್ಸ್ ಇದೆ, 10,000 ಜನ ಇಂಜಿನಿಯರ್ಸ್ ಬಂದ್ಬಿಟ್ಟಿದ್ದಾರೆ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಯಾಕೆ ಇವರೆಲ್ಲ ಇದಕ್ಕೆ ಬರ್ತಾ ಇದ್ದಾರೆ. ಇಟ್ ಈಸ್ ಎ ಫ್ರೀಡಮ್ ಬಿಸ್ನೆಸ್, ಯು ಕ್ಯಾನ್ ಬಿ ಫ್ರೀಡಮ್. ಸೊ ಓಕೆ, ಯೂಸ್ ಪ್ರಾಡಕ್ಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಸೈನ್ ಅಪ್ ಮಾಡಿರ್ತೀರಿ, ಸೈನ್ ಅಪ್ ಮಾಡ್ಬೇಕಾದ್ರೆ ಯು ಆರ್ ಎ ಕಂಪನಿಯ ಪಾರ್ಟ್ನರ್ ಆಗಿ ಸೈನ್ ಮಾಡಿರ್ತೀರಿ. ಯು ಆರ್ ನಾಟ್ ಎ ಡಿಸ್ಟ್ರಿಬ್ಯೂಟರ್, ಯು ಆರ್ ನಾಟ್ ಎ ಮೆಂಬರ್, ಯು ಆರ್ ಎ ಕಂಪನಿಯ ಪಾರ್ಟ್ನರ್ ಆಗಿರ್ತೀರಿ. ಸೊ ಅದ ಮಸ್ಟ್ ಸ್ಟಾರ್ಟ್ ವಿತ್ ಯು, ಯು ಮಸ್ಟ್ ಸ್ಟಾರ್ಟ್ ವಿತ್ ಯು ಓನ್ಲಿ. ನೀವೇ ಇದನ್ನ ಸ್ಟಾರ್ಟ್ ಮಾಡ್ಬೇಕು, ನೀವೇ ಇದನ್ನ ಬಿಲ್ಡ್ ಮಾಡ್ಬೇಕು. ಲರ್ನ್ ದೇರ್ ಇಫೆಕ್ಟಿವ್ ಯೂಸ್, ಲರ್ನ್ ದೇರ್ ಇಫೆಕ್ಟಿವ್ ಯೂಸ್. ಪ್ರಾಡಕ್ಟ್ ಅನ್ನ ನೀವು ಒಂದು ಪೇಸ್ಟ್ ಅಂತ ತಗೊಳ್ಳಿ, ವಾಟ್ ಈಸ್ ದ ಇಫೆಕ್ಟಿವ್ ಯೂಸ್? ಅದರ ಟೇಸ್ಟ್ ಇರ್ಬೋದು, ಅದು ಸ್ವಲ್ಪ ನಿಮ್ಗೆ ಬಿಟ್ಟರ್ ಇರ್ಬೋದು, ಆದ್ರೆ ನಮ್ಗೆ ಹಲ್ಲಿಗೆ ಒಳ್ಳೇದಾಗ್ಬೋದು, ಹಲ್ಲು ಕ್ಲೀನ್ ಮಾಡ್ಬೋದು, ಬಾಯಿ ವಾಸನೆ ಹೋಗ್ಬೋದು, ಇದೆಲ್ಲ ಅದರ ಇಫೆಕ್ಟಿವ್ ಯೂಸ್. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್, ನಿಮ್ಗೆ ಗೊತ್ತಾಗ್ತದೆ ಲಾಂಗ್ ರನ್ ಅಲ್ಲಿ ಅದರ ಬೆನಿಫಿಟ್ ನಿಮ್ಗೆ ಗೊತ್ತಾಗ್ತದೆ. ಡಿಫರೆಂಟ್ ಟೈಪ್ಸ್ ಆಫ್ ಬೆನಿಫಿಟ್ ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಗಮ್ ಪ್ರಾಬ್ಲಮ್, ಗಮ್ ಬ್ಲೀಡಿಂಗ್, ಗಮ್ ಅಲ್ಸರ್, ಕ್ಯಾವಿಟಿ, ಜಿಂಜಿವಿಟೀಸ್, ಯಾವುದೇ ಇದ್ರೂ ಕೂಡ ಅದು ಒನ್ ಬೈ ಒನ್ ನಿಮ್ಗೆ ಕರೆಕ್ಟ್ ಆಗೋದು ಗೊತ್ತಾಗ್ತದೆ. ದಟ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ ದ ಇಫೆಕ್ಟ್ ಯೂಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ಜನರಿಗೆ ಬಿ ಎ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್. ಜನ ನೋಡಿದ್ರೆ ನೀವು ಡಿ ಎಕ್ಸ್ ಎನ್ ಅಂತ ಸೇರ್ಸ್ಕೋಬೇಕು. ನಿನ್ನೆ ಹೇಳಿದ್ರು ಅಶೋಕ್ ಮೀಟಿಂಗ್ ಅಲ್ಲಿ, ಅವರಿಗೆ ಡಿ ಎಕ್ಸ್ ಎನ್ ಬಂದ್ರು, ಅಶೋಕ್ ಬಂದ್ರು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಏಸೆ ಅವರು ನೋಡಿ ಒಂದು ಕೆ ಬಿ ಅಲ್ಲಿ ಕೆಲಸ ಮಾಡ್ತಾ ಈಗ ಪಾರ್ಟ್ ಟೈಮ್ ಅಲ್ಲಿ ಡಬಲ್ ಡೈಮಂಡ್ ಆಗಿದ್ದಾರೆ ಅಂದ್ರೆ ಜಸ್ಟ್ ಅವ್ರು ಎಷ್ಟು ಅದ್ರ ಮೇಲೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ನೋಡಿ. ಬಿ ಎ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಅಂದ್ರೆ ನೀವೇ ಡಿ ಎಕ್ಸ್ ಎನ್, ಡಿ ಎಕ್ಸ್ ಎನ್ ನೀವು ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ದ ಪ್ರಾಡಕ್ಟ್ ಈಸ್ ಎ ಬೆಟರ್ ದ್ಯಾನ್ ರೀಡಿಂಗ್ ಅಬೌಟ್ ಇಟ್. ನೀವು ಈಗ ಓದೋದ್ರಿಂದ ಅಥವಾ ಬರೆಯೋದ್ರಿಂದ ಅದಕ್ಕಿಂತ ಬೆಟರ್ ಯಾವ್ದು ಅಂತ ಹೇಳಿದ್ರೆ ಪ್ರಾಡಕ್ಟ್ ಅನ್ನ ತಿಂದು ತೋರಿಸುವುದು, ಪ್ರಾಡಕ್ಟ್ ಅನ್ನ ಡೆಮೊ ಮಾಡುವಂತದ್ದು. ಇದರಿಂದಾಗಿ ಜನ ನಿಮ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಸೊ ಅದರಿಂದ ಎಲ್ಲಿ ಯೂಸ್ ಅಂದ್ರೆ ಶೇರ್ ದ ಪ್ರಾಡಕ್ಟ್ ಅಲ್ಲಿ, ಪ್ರಮೋಟ್ ಅಂಡ್ ಎನ್ಕರೇಜ್ ಅದರ್ಸ್ ಟು ಡಿ ಎಕ್ಸ್ ಎನ್ ಪ್ರಾಡಕ್ಟ್. ನೀವು ಎನ್ಕರೇಜ್ ಮಾಡಿ ಜನರಿಗೆ ಇದರ ಬಗ್ಗೆ ತಿಳಿಸಿ, ಇದರ ಕ್ವಾಲಿಟಿ ತಿಳಿಸಿ, ಇದರ ಎಫಿಕೆಸಿ ತಿಳಿಸಿ, ಇದರ ಯೂಸೇಜ್
ಪ್ರೊಜೆಕ್ಟ್ ದ ಕಾನ್ಫಿಡೆನ್ಸ್ ಅಂಡ್ ಸಿನ್ಸಿಯಾರಿಟಿ ಅಂತ ಹೇಳ್ತಾರೆ. ನಿಮ್ಮ ಆತ್ಮವಿಶ್ವಾಸ ಅದರಲ್ಲಿ ಕಾಣ್ತದೆ, ಎಸ್ ನಾನು ಇದನ್ನು ತಿಂದಿದ್ದೀನಿ ಅದು ಗೊತ್ತಾಗ್ತದೆ. ಆ ರೀತಿಯಲ್ಲಿ ಇರಬೇಕು ನಿಮ್ಗೆ. ಆವಾಗ ಮಾತ್ರ ಜನ ನಿಮ್ಮನ್ನ ನೋಡ್ತಾರೆ, ನಿಮ್ಮ ಕಣ್ಣನ್ನು ಅಬ್ಸರ್ವ್ ಮಾಡ್ತಾರೆ. ನೀವು ಹೇಳುವುದರಲ್ಲಿ ಮೋಸ ವಂಚನೆ ಇರಬೇಕು, ಸಿನ್ಸಿಯಾರಿಟಿ ಇರಬೇಕು. ಆ ರೀತಿಯಲ್ಲಿ ಟ್ರಾನ್ಸ್ಫರ್ ಎಂಥೂಸಿಯಾಸಮ್ ಅಂಡ್ ಎಕ್ಸೈಟ್ಮೆಂಟ್ ಟು ದ ಮಾರ್ಕೆಟ್ ಪ್ರಾಡಕ್ಟ್. ಸ್ವಲ್ಪ ಹೇಳ್ಬೇಕಾದ್ರೆ ಸ್ವಲ್ಪ ಜೋಶ್, ಎಸ್ ನಂಬರ್ ಒನ್ ಪ್ರಾಡಕ್ಟ್. ನೋಡಿ ಟೀ ಕುಡಿತಾ ಇದ್ದೇನೆ, ಬೆಸ್ಟ್ ಟೀ ಇದೆ ನೋಡಿ, ನಂಬರ್ ಒನ್. ಎಂತ ಟೇಸ್ಟ್, ಎಂತೋ ಆರಾಮ, ನಿಮ್ಗೆ ಎಷ್ಟು ಆಕ್ಟಿವ್ ಆಗಿರ್ತೀರಿ. ಆ ರೀತಿಯಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ ಎಂಥೂಸಿಯಾಸಮ್ ಅಂಡ್ ಎಕ್ಸೈಟ್ಮೆಂಟ್ ಟು ದ ಪ್ರಾಡಕ್ಟ್ ಬಗ್ಗೆ ನೀವು ಆ ರೀತಿ ಹೇಳಿದ್ದಾದ್ರೆ ಜನ ನಿಮ್ಮನ್ನ ಮೆಚ್ತಾರೆ, ಜನ ನಿಮ್ಮನ್ನ ತಗೊಳ್ತಾರೆ. ಬಿಲ್ಡ್, ನೆಕ್ಸ್ಟ್ ಇಸ್ ದ ಬಿಲ್ಡ್. ಬಿಲ್ಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಈ ಬಿಸ್ನೆಸ್ ಅಲ್ಲಿ ಯು ಆರ್ ಏನಾಗಿದ್ರಿ, ನೀವು ಬ್ರ್ಯಾಂಡ್ ಅಂಬಾಸಡರ್, ಯು ಆರ್ ಎ ಡಿಸ್ಟ್ರಿಬ್ಯೂಟರ್. ನೀವು ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಬೆಳೆಸುವವರಾಗಿರ್ತೀರಿ. ಅವಾಗ ಏನ್ ಮಾಡ್ಬೇಕು? ನೀವು ಜಾಸ್ತಿ ಜನರಿಗೆ ಹೇಗೆ ತಿಳಿಸೋದು, ಮಾತಾಡ್ಬೇಕು. ನೀವು ಟಾಕ್ 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 ಟು ಮೋರ್ ಪೀಪಲ್. ಮಾತಾಡಿ ಮಾತಾಡಿ ಪುನಃ ಮಾತಾಡಿ ಮತ್ತೆ ಮಾತಾಡಿ ಇನ್ನೂ ಮಾತಾಡಿ. ಯಾವ್ದ್ರ ಬಗ್ಗೆ? ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಬಗ್ಗೆ, ಡಿ ಎಕ್ಸ್ ಎನ್ ಮಾರ್ಕೆಟಿಂಗ್ ಬಗ್ಗೆ, ಡಿ ಎಕ್ಸ್ ಎನ್ ಸಿಸ್ಟಮ್ ಬಗ್ಗೆ, ಡಿ ಎಕ್ಸ್ ಎನ್ ಕಂಪನಿ ಬಗ್ಗೆ, ಫ್ರೀಡಮ್ ಬಗ್ಗೆ, ಮಾಲ್ ನ್ಯೂಟ್ರಿಷನ್ ಬಗ್ಗೆ. ಸೊ ಇದ್ರ ಬಗ್ಗೆ ನೀವು ಮಾತಾಡ್ಬೇಕು, ಹೆಲ್ತ್ ಬಗ್ಗೆ. ಸೊ ಇದ್ರ ಬಗ್ಗೆ ಮಾತಾಡಿ, ಜನ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾರೆ. ರಿಜಿಸ್ಟರ್ಸ್ ಅದರ್ಸ್ ಇಂಟು, ಇದನ್ನ ಮಾತಾಡಿದ ನಂತರ ಯು ಹ್ಯಾವ್ ಟು ಸೆಲ್ ದ ಕಾನ್ಸೆಪ್ಟ್. ನೀವು ಕಾನ್ಸೆಪ್ಟ್ ಅನ್ನ ಸೇಲ್ ಮಾಡಿ, ಜನ ಬಂದ್ಬಿಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿ, ಗೈಡ್ ಅಂಡ್ ಟೀಚ್ ದೆಮ್ ಟು ಡೂ ದ ಬಿಸ್ನೆಸ್. ನೀವೇನ್ ಮಾಡ್ಬೇಕು ಅವರಿಗೆ ಗೈಡ್ ಮಾಡ್ಬೇಕು, ಅವರಿಗೆ ಹೇಳ್ಬೇಕು. ನಿಮ್ಗೆ ಟೀಚರ್ಸ್ ಎಲ್ಲ ಹೇಳೋದಿಲ್ವಾ ಸ್ಕೂಲಲ್ಲಿ? ಅದೇ ತರ ನೀವು ಸಹ ಟೀಚರ್ಸ್ ಆಗಿ ಜನರಿಗೆ ಹೇಳಿದಾಗ ಜನ ಇದಕ್ಕೆ ಜಾಯಿನ್. ಅದರ್ವೈಸ್ ನೋಡಿ, ನಮ್ಮ ಈಗ ಟೀಮ್ ಅಲ್ಲಿ 53,000 ಜಾಸ್ತಿ ಜನ ಬಂದಿದ್ದಾರೆ. ಹೇಗೆ ಬಂದ್ರು? ನಾವು ಜನರಿಗೆ ಹೇಳಿಕೊಟ್ರು, ನಾವೇ 53,000 ಮಾಡ್ಲಿಲ್ಲ. ನಾವು ಜನರಿಗೆ ಹೇಳ್ಕೊಟ್ರೆ ಅವ್ರು ಮಾಡ್ತಾ ಹೋದ್ರು. ನಾವು ಅಶೋಕಕ್ಕೆ ಹೇಳಿದ್ವಿ, ಅಶೋಕ್ ದಯಾನಂದ್ ಶೆಟ್ಟಿ ಅವ್ರಿಗೆ ಹೇಳಿದ್ರು, ದಯಾನಂದ್ ಶೆಟ್ಟಿ ಅವರು ಜಸಿಂತಾಗ ಹೇಳಿದ್ರು, ಇಲ್ಲಿ ನಾವು ಇಲ್ಲಿ ರಾಜೇಂದ್ರ ಅವ್ರಿಗೆ ಹೇಳಿದ್ರು, ಅವರು ಪ್ರವೀಣ್ಗೆ ಹೇಳಿದ್ರು, ಪ್ರವೀಣ್ ಮಾಲ್ತೇಶ್ಗೆ ಹೇಳಿದ್ರು, ಮಾಲ್ತೇಶ್ ಯಾರಿಗೆ ಹೇಳಿದ್ರು, ಕುಮಾರ್ ಅವ್ರಿಗೆ ಹೇಳಿದ್ರು. ಸೊ ಈ ರೀತಿ ಹೋಗ್ತಾ ಇರ್ತದೆ. ದಟ್ ಈಸ್ ಕಾಲ್ಡ್ ಡುಪ್ಲಿಕೇಶನ್. ಇದರಲ್ಲಿ ಡುಪ್ಲಿಕೇಶನ್ ಆಗ್ತಾ ಆಗ್ತಾ 53,000 ಜನ ತಿಂಗಳಿಗೆ, 10,000, 20,000, 51,000 ತಗೊಳ್ತಾ ಇದ್ದಾರೆ ತಿಂಗಳಿಗೆ, ಪ್ರತಿ ತಿಂಗಳು. ಆ ರೀತಿ ಬಿಸ್ನೆಸ್ಸಸ್ ನೀವು ಅದನ್ನ ಸ್ಟಡಿ ಮಾಡ್ಬೇಕಾಗ್ತದೆ. 3 ಕನ್ಸಿಡರೇಷನ್ ಟ್ರೈಡ್ಸ್ ಟು ಗೆಟ್ ಸ್ಟಾರ್ಟೆಡ್. ಇದು 3 ಇಂಪಾರ್ಟೆಂಟ್ ಇದೆ ನೋಡಿ. ಜನ ಯಾಕೆ ಸಕ್ಸಸ್ ಆಗೋದಿಲ್ಲ? ಜನರಿಗೆ ಈಗೋ ಇರ್ತದೆ, ಜನರ ಈಗೋ. ಅವರಿಗೆ ಅವರ ಫೀಲ್ಡ್ ಅಲ್ಲಿ ಅವ್ರು ಗ್ರೇಟ್ ಇದ್ದಾರೆ, ನಾವು ಹ್ಯಾಟ್ಸ್ ಅಪ್ ಹೇಳ್ಬೇಕು. ಸೊ ಈ ಫೀಲ್ಡಿಗೆ ಬಂದಾಗ ಅವ್ರಿಗೆ ಕಲಿಯಬೇಕು. ಜನರಿಗೆ ನಿಮ್ಗೆ ಯಾವುದೋ ಒಂದು ಫೀಲ್ಡ್, ಈಗ ಕಬಡ್ಡಿ ಫೀಲ್ಡ್ ಅಲ್ಲಿ ಅವ್ರು ಎಕ್ಸ್ಪರ್ಟ್, ಆದ್ರೆ ಖೋಖೋ ಫೀಲ್ಡಿಗೆ ಬಂದಾಗ ಖೋಖೋ ಕಲಿಬೇಕಾಗ್ತದೆ, ಅಥವಾ ಕ್ರಿಕೆಟ್ ಆಡ್ಬೇಕಾದ್ರೆ ಕ್ರಿಕೆಟ್ ಕಲಿಬೇಕಾಗ್ತದೆ. ಹಾಗೇನೆ ಇಲ್ಲಿ ಡಿ ಎಕ್ಸ್ ಎನ್ ಬಂದಾಗ ಡಿ ಎಕ್ಸ್ ಎನ್ ಅವರು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಆಟಿಟ್ಯೂಡ್, ದೇ ಹ್ಯಾವ್ ಟು ಟ್ಯೂನ್ ಅಪ್ ದರ್ ಆಟಿಟ್ಯೂಡ್. ಆಟಿಟ್ಯೂಡ್ ಅನ್ನ ಸ್ವಲ್ಪ ಬದಲಾಯಿಸಬೇಕಾಗ್ತದೆ. ಡಿಸ್ಪೊಸಿಷನ್, ಹಾರ್ಟ್, ಹಾರ್ಟ್ ಇಂದ ಹೇಳ್ಬೇಕು ನೀವು, ಮೈಂಡ್ ಇಂದ ಹೇಳಬಾರ್ದು ನೀವು. ಇಟ್ ಈಸ್ ಎ ಹಾರ್ಟ್ ಟು ಹಾರ್ಟ್ ಬಿಸ್ನೆಸ್. ನಾಲೆಡ್ಜ್, ನೀವು ನಾಲೆಡ್ಜ್ ಅನ್ನ ಗೈನ್ ಮಾಡ್ಬೇಕು. ಎಷ್ಟು ನಾಲೆಡ್ಜ್ ಅನ್ನ ತಗೊಳ್ತೀರಿ ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ಇಟ್ ಈಸ್ ಎ ಡೇಟಾ ಬೇಸ್. ಸೊ ಅದನ್ನ ನೀವು ಜಸ್ಟ್ ಕಲಿತೀರಿ. ಸ್ಕಿಲ್, ಎಬಿಲಿಟಿ, ನೀವು ಅದು ಅಂದ್ರೆ ಎ ಕೆ ಎಸ್ ಅಂತಲ್ಲ, ಆಟಿಟ್ಯೂಡ್, ನಾಲೆಡ್ಜ್ ಅಂಡ್ ಸ್ಕಿಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನೀವು ಎಷ್ಟು ದೊಡ್ಡದಾಗಿ ಎಷ್ಟು ಬೇಗ ಕಲಿತೀರಿ ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಬೇಗ ಮಾಡ್ಬೋದು. ನನ್ ಈಸ್ ಇನ್ ಬಾರ್ನ್, ಲರ್ನ್ ದೆಮ್ ಥ್ರೂ ಟ್ರೈನಿಂಗ್. ಇವತ್ತು ಪ್ರಪಂಚದಲ್ಲಿ ಯಾರಾದ್ರೂ ಹುಟ್ಟಬೇಕಾದ್ರೆ ಏನಾದ್ರೂ ಆಗಿದಾರ? ಇಲ್ಲ. ಸೊ ಅದು ಏನ್ ಹೇಗೆ ಬರ್ತದೆ ಅವರಿಗೆ, ಒನ್ ಬೈ ಒನ್. ಸೊ ಪಾರ್ಥ ಅವರೇ, ನೀವು ವಿಡಿಯೋ ಆಫ್ ಮಾಡ್ಬಿಡಿ, ವಿಡಿಯೋನ ಆಫ್ ಮಾಡಿ, ಅದರ್ವೈಸ್ ಇಲ್ಲಿ ಡಿಸ್ಟರ್ಬೆನ್ಸ್ ಬರ್ತದೆ. ಸುನಾಯ್ನ, ಯು ಚೆಕ್ ಇಟ್. ನಾನ್ ಈಸ್ ಇನ್ ಬಾರ್ನ್, ಲರ್ನ್ ದೆಮ್ ಥ್ರೂ ಟ್ರೈನಿಂಗ್, ಲರ್ನ್ ದೆಮ್ ಥ್ರೂ ಟ್ರೈನಿಂಗ್. ನೆಕ್ಸ್ಟ್ ಅಂತ ಹೇಳಿದ್ರೆ ಆಟಿಟ್ಯೂಡ್, ಅಂಡ್ ಆಟಿಟ್ಯೂಡ್ ಇಸ್ ದ ಸೆಲ್ಫ್, ಸ್ಟಾರ್ಟ್ ವಿತ್ ಇನ್ ಯು, ಸ್ಟಾರ್ಟ್ ವಿತ್ ಇನ್ ಯು ಅಂತ ಹೇಳ್ತಾರೆ. ಈಗ ಆಟಿಟ್ಯೂಡ್ ಈಗ ಬರೋದು ಎಲ್ಲಿಂದ ಬರ್ತದೆ? ಆಟಿಟ್ಯೂಡ್ ಪಾರ್ಥ ಅಂತ ಹಾಕಿದರೆ ಅವರು ವಿಡಿಯೋ ಆಫ್ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ. ಓಕೆ, ಸೊ ಸ್ಟಾರ್ಟ್ ವಿತ್ ಇನ್ ಯು. ಸೊ ಏನ್ ಮಾಡ್ಬೇಕಂದ್ರೆ ಆಟಿಟ್ಯೂಡ್ ನಿಮ್ಮಂದ್ರ ನಿಮ್ಮಿಂದನೇ ಬೆಳೀತಾ ಹೋಗ್ಬೇಕು, ನೀವೇ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಓಪನ್ನೆಸ್, ಅದ್ರಲ್ಲಿ ನಿಮ್ಗೆ ವಿಲ್ಲಿಂಗ್ನೆಸ್ ಟು ಲರ್ನ್. ನಿಮ್ಗೆ ಫಸ್ಟ್ ಇದೆಯಲ್ಲ, ನಿಮ್ಗೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಇರ್ಬೇಕಾಗ್ತದೆ, ಗುಡ್ ಲರ್ನಿಂಗ್ ಆಟಿಟ್ಯೂಡ್. ಆವಾಗ ಮಾತ್ರ ಸಾಧ್ಯ ವಿಲ್ಲಿಂಗ್ ಲೆಟ್ ಟು ಲರ್ನ್ ಅಂತ. ನಿಮ್ಗೆ ಅದು ಕಲಿಬೇಕು, ನೀವು ಕಲಿದಿದ್ರೆ ಇದು ಬರುವುದಿಲ್ಲ. ನೆಕ್ಸ್ಟ್, ಗುಡ್ ಬೈ ಟು ಕಂಫರ್ಟ್ ಝೋನ್. ಈಗ ನೀವು ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಿ, ನಿಮ್ಗೆ ನಿಮ್ಮ ಲೈಫ್ ಗುಡ್ ಲೈಫ್ ಇದೆ. ನೀವು ಬೆಟರ್ ಲೈಫ್ಗೆ ಹೋಗ್ಬೇಕಾದ್ರೆ ಗುಡ್ ಲೈಫ್ಗೆ ಬೈ ಕೊಡ್ಲೇಬೇಕು ನೀವು. ಆವಾಗ ಮಾತ್ರ ನೀವು ಬೆಟರ್ ಲೈಫ್ಗೆ ಬರ್ತಾ ಇರ್ತೀರಿ, ಅದರ್ವೈಸ್ ನೀವು ಆ ಲೈಫ್ ಅಲ್ಲೇ ಇರ್ತೀರಿ. ಸೊ ಅದರಿಂದ ಡಿಸಿಪ್ಲಿನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದ್ದ ಗೋಲ್ ಓರಿಯೆಂಟೆಡ್. ಪ್ರತಿ ತಿಂಗಳು ನೀವು 1ನೇ ತಾರೀಕು 1,000 ಪಿ ವಿ, 3,500 ಪಿ ವಿ, ತಿಂಗಳು ಎಂಡ್ ಒಳಗಡೆ ನಿಮ್ಮ ಟಾರ್ಗೆಟ್, ಅದು ಇಂಪಾರ್ಟೆಂಟ್. ಟಾರ್ಗೆಟ್ ಇಲ್ಲ ಅಂದ್ರೆ ನೀವು ಎಲ್ಲಿ ಹೋಗ್ತೀರಂತ ನಿಮ್ಗೆ ಗೊತ್ತಾಗುದಿಲ್ಲ. ಸೊ ತುಂಬಾ ಜನ ಇಲ್ಲಿ ಫೇಲ್ಯೂರ್ ಆಗ್ತಾರೆ, ಟಾರ್ಗೆಟೇ ಇಟ್ಕೊಳ್ಳುದಿಲ್ಲ.
ಬೆಳಿಗ್ಗೆ ಎದ್ದು ನಿಮ್ಗೆ ಏನ್ ಮಾಡ್ಬೇಕು, ಇವತ್ತೇನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡೋದಿಲ್ಲ, ಸುಮ್ಮನೆ ನೀವು ಟೈಮ್ ಪಾಸ್ ಮಾಡ್ತಾ ಇರ್ತೀರಿ ನೋಡಿ ಬೇಕಾದ್ರೆ. ಸೊ ನಿಮ್ ಹಿಂದಿಂದನೇ ನೀವು ನೋಟ್ ಮಾಡಿ, ಒಂದು ವಾರದ ಗೋಲ್ ಸೆಟ್ ಮಾಡಿ, ಒಂದ್ ತಿಂಗಳ ಗೋಲ್ ಸೆಟ್ ಮಾಡಿ, ಯಾವ ರೀತಿ ವರ್ಕ್ ಆಗ್ತದೆ ನೋಡಿ. DXN ಕಂಪನಿ ನೋಡಿ, ನೆಕ್ಸ್ಟ್ ಮಾರ್ಚ್ ಅಲ್ಲಿ ಪ್ರೋಗ್ರಾಮ್ ಇದೆ, ಇವಾಗಲೇ ಎಲ್ಲ ಸೆಟ್ ಮಾಡಿ ಆಗೋಯ್ತು, ಏಪ್ರಿಲ್ ಪ್ರೋಗ್ರಾಮ್ ಸೆಟ್ ಮಾಡ್ತಾರೆ. ಸೊ ಅದೇ ತರ ನಿಮ್ ಗೋಲ್ ಸೆಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನರಿಗೆ ಗೋಲ್ ಸೆಟ್ ಇಲ್ಲದೆ ಪ್ರಾಬ್ಲಮ್ ಆಗ್ತದೆ. ಸೊ ಇಂಡಸ್ಟ್ರಿಯಸ್, ಹಾರ್ಡ್ ವರ್ಕಿಂಗ್ ಅಂಡ್ ಕನ್ಸಿಸ್ಟೆಂಟ್. ಈಗ ನೋಡಿ, ನಾವು ಈ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು, 333ಕ್ಕೆ ಬಂದ್ಬಿಟ್ಟಿವಿ. ಇನ್ನು ಜಸ್ಟ್ ಒಂದು 40 ದಿನ ಆಗ್ಬಿಟ್ರೆ 1 ವರ್ಷ ಕಂಪ್ಲೀಟ್ ಮಾಡ್ತೀವಿ. ಹೇಗೆ ಕಂಪ್ಲೀಟ್ ಮಾಡಿದ್ವಿ? ದಟ್ ಈಸ್ ಕಾಲ್ಡ್ ಹಾರ್ಡ್ ವರ್ಕಿಂಗ್ ಅಂಡ್ ಕನ್ಸಿಸ್ಟೆನ್ಸಿ ಮಾಡ್ಬೇಕು ನೀವು. ಯಾವುದನ್ನು ಮಾಡಿದ್ರು ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕಂತ. ಮಾಡೋ ಬಂದ್ರು ಯೋಚನೆ ಮಾಡ್ಬೇಕು, ಇದು ಮಾಡ್ಲಿಕ್ಕೆ ಆಗ್ತದ ಇಲ್ವಾ. ಮಾಡಿದ್ರ ಮೇಲೆ ಅದನ್ನ ಪದೇ 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 ಮತ್ತೆ 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 ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗ್ತದೆ. ಇಷ್ಟು ಇಟ್ ಇಸ್ ಟಫ್, ಆಫ್ ಕೋರ್ಸ್ ಇಸ್ ಟಫ್, ತುಂಬಾ ಕಷ್ಟ ಇದೆ. ಆದ್ರೂ ಕೂಡ ನೀವು ಸಕ್ಸಸ್ ಆಗ್ಬೇಕಾದ್ರೆ ನೀವು ಅದನ್ನ ಮಾಡಲೇಬೇಕು. ದ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕು, ನೀವು ನಿಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಇರ್ಬೇಕು, ನಿಮ್ಮ ಅಪ್ಲೈನ್ ಮೇಲೆ ನಂಬಿಕೆ ಇರ್ಬೇಕು, ಭಗವಂತನ ಮೇಲೆ ನಂಬಿಕೆ ಇರ್ಬೇಕು, ಕಂಪನಿ ಮೇಲೆ ನಂಬಿಕೆ ಇರ್ಬೇಕು. ಆವಾಗ ಮಾತ್ರ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ದ ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮ ಹತ್ರ ಕೆಪಾಸಿಟಿ ಇದೆ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಬಿಸ್ನೆಸ್ ಅನ್ನ ನೀವು ಎಷ್ಟು ದೊಡ್ಡಕ್ಕೂ ಮುಂದಕ್ಕೆ ಹೋಗ್ಬೋದು. ದ ಆಟಿಟ್ಯೂಡ್ ಟುವರ್ಡ್ಸ್ ಅದರ್ಸ್ ಹೇಗಿರ್ಬೇಕು? ಬೇರೆಯವರು, ಏ ಅವ್ರು ಸರಿ ಇಲ್ಲ, ಅವನ್ ತುಂಬಾ ರಿಚ್ ಇದ್ದಾನೆ, ಅವನ್ ಜಾಯ್ನ್ ಆಗುದಿಲ್ಲ, ತುಂಬಾ ಬಡವ, ಅವನ ಹತ್ರ ಹಣನೇ ಇಲ್ಲ, ಈ ತರ ಮ್ಯಾಕ್ಸಿಮಮ್ ಜನ ಥಿಂಕಿಂಗ್ ಮಾಡ್ತಾರೆ. ಇಟ್ ಇಸ್ ಎ ರಾಂಗ್ ಥಿಂಕಿಂಗ್, ಇಟ್ ಇಸ್ ಎ ರಾಂಗ್ ಥಿಂಕಿಂಗ್. ಲುಕ್ ಎಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ ಸಿಚುವೇಶನ್. ಯಾವಾಗ್ಲೂ ನೀವು ಬ್ರೈಟ್ ಸೈಡ್ ಅನ್ನ ನೋಡ್ಬೇಕೇ ಹೊರತು ರಾಂಗ್ ಸೈಡ್ ನೋಡ್ಬಾರ್ದು. ಅವನ ಹತ್ರ ಏನ್ ಇಲ್ಲ ಅಂತ ಹೇಳಿದ್ರೆ ನೋಡ್ಬೇಡಿ, ಅವನಿಗೆ ಅವನ ಹತ್ರ ಏನುಂಟು, ಅವನಿಗೂ ಸಹ ಒಂದು ದೊಡ್ಡವರ ಗುರುತ ಇದೆಯಲ್ಲ, ಎಷ್ಟೋ ಜನ ಪ್ರಾಬ್ಲಮ್ ಇದ್ದವರ ಗುರುತ ಇದೆಯಲ್ಲ. ಯು ಡೋಂಟ್ ಥಿಂಕ್ ಲೈಕ್ ದಟ್, ಜಸ್ಟ್ ಜಾಯ್ನ್ ಇಟ್. ಅವ್ರಿಗೆ ಎನ್ಕರೇಜ್ ಮಾಡಿ, ಅವರಿಂದ ನಿಮ್ಗೆ ದೊಡ್ಡ ನೆಟ್ವರ್ಕ್ ಕಟ್ಬಹುದು. ಬಡವ ಇರ್ತಾನೆ, ತುಂಬಾ ಶ್ರೀಮಂತ ಇರ್ತಾರೆ, ಅವನಿಗೆ ಹಣದ ತೊಂದರೆ ಇಲ್ಲ, ಅವನಿಗೂ ಕೂಡ ಎಷ್ಟೋ ಜನ ಲಿಂಕ್ ಇರ್ತದೆ, ಎಷ್ಟೋ ಜನ ಹಣದ ತೊಂದರೆಯವರ ಲಿಂಕ್ ಅವನಿಗೆ ಗೊತ್ತಿರ್ತದೆ. ಸೊ ದಿಸ್ ಯು ಹ್ಯಾವ್ ಟು ಥಿಂಕ್ ಇನ್ ಎ ಪಾಸಿಟಿವ್ ಸೈಡ್. ನಿಮ್ಗೆ ನೆಗೆಟಿವ್ ಸೈಡ್ ಥಿಂಕೇ ಮಾಡಬಾರ್ದು. ಲುಕ್ ಎಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್ ಅಂಡ್ ಸಿಚುವೇಶನ್. ಆಕ್ಸಿಡೆಂಟ್ ಆಗ್ಬಿಡುತ್ತದೆ, ಆಕ್ಸಿಡೆಂಟ್ ಆದಾಗ ನೀವೇನ್ ಹೇಳ್ಬೇಕು? ಈಗ ಜೋರಾಗ ಇದು ಮಾಡಬಾರ್ದು, ಕೂಗಬಾರ್ದು. ಹೇ ಆಗ್ಬೋದು ಮಾರೆ, ಎಷ್ಟೋ ಜನ ಆಕ್ಸಿಡೆಂಟ್ ಆದಾಗ ಭಾರಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೆ, ಪ್ರಾಬ್ಲಮ್ ಆಗಿದೆ, ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ, ನಮ್ಗೆ ಸ್ವಲ್ಪ ಗಾಯ ಆಗಿದೆ, ಏನು ತೊಂದರೆ ಇಲ್ಲ, ಇದು ಸರಿ ಆಗ್ತದೆ ಅಂತ ಹೇಳ್ಬೇಕು. ನಿಮ್ ಇಲ್ಲ ಒಂದು ಕೂಗ್ಬಿಟ್ರೆ ಅವರೇ ಪುನಃ ಅವರೇ ಬಿದ್ದಿದ್ದಾರೆ. ಇನ್ನು ನೋ, ಡೋಂಟ್ ಲೈಕ್ ದಟ್. ದ ಥಿಂಗ್ ಸಿಚುವೇಶನ್ ನೋಡಿ ನೀವು ಅದಕ್ಕೆ ಕರೆಕ್ಟ್ ಆಗಿ ಹೇಳ್ಬೇಕು. ಕಂಪ್ಯಾಷನೇಟ್ ಪೀಪಲ್ಸ್ ಬಿಸ್ನೆಸ್ ಹ್ಯಾವ್ ಎ ಹಾರ್ಟ್, ಕಂಪ್ಯಾಷನೇಟ್ ಆಗಿ ಮಾಡ್ಬೇಕು. ಯಸ್, ಇದನ್ನು ಹಾರ್ಟ್ ಟು ಹಾರ್ಟ್ ಬಿಸ್ನೆಸ್, ನೀವು ಅದನ್ನ ಒಂದು ಪ್ಯಾಷನ್ ಆಗಿ ತಗೋಬೇಕು, ಕಷ್ಟದಲ್ಲಿ ಮಾಡಬಾರ್ದು, ಇಷ್ಟದಲ್ಲಿ ಮಾಡ್ಬೇಕು ನೋಡಿ, ಆವಾಗ ಈ ಬಿಸ್ನೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ದ ಥಿಂಗ್, ಬಿಸ್ನೆಸ್ ಪೀಪಲ್ಸ್ ಬಿಸ್ನೆಸ್. ಇದ್ರ ಜನರ ಜೊತೆಗೆ ನೀವು ಮಾಡ್ತಾ ಇರೋ ಬಿಸ್ನೆಸ್, ನೀವು ಮರ ಅಥವಾ ಅಥವಾ ಪ್ರಾಣಿಗಳ ಜೊತೆಗೆ ಮಾಡಿದ್ರೆ ಓಕೆ ಮಾಡ್ಬೋದು, ಆದ್ರೆ ಪೀಪಲ್ಸ್ ಬಿಸ್ನೆಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ ಆಫ್ ದ ಬಿಸ್ ಜನರ ಅರ್ಥ ಮಾಡ್ಕೋಬೇಕು. ಆವಾಗ ಈ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಈ ಬಿಸ್ನೆಸ್ ಅನ್ನ ಮಾಡಿ. ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್, ನೆವರ್ ಎವರ್ ಗಿವ್ ಅಪ್. ಯಾಕಂದ್ರೆ ಬಿಟ್ಟವ್ರು ಯಾರು ಸಕ್ಸಸ್ ಈ ಪ್ರಪಂಚದಲ್ಲಿ ಆಗ್ಲೇ ಇಲ್ಲ. ಎಷ್ಟೋ ಜನ ಡ್ರಾಪ್ ಔಟ್ ಮಾಡಿದ್ದಾರೆ, SSLC ಡ್ರಾಪ್ ಔಟ್ ಮಾಡಿದ್ರು, ಇದೇನ PUC ಡ್ರಾಪ್ ಔಟ್, ಡಿಗ್ರಿ ಡ್ರಾಪ್ ಔಟ್, ಏನಾಗ್ತದೆ? ನೀವು ಡ್ರಾಪ್ ಔಟ್ ಮಾಡಬಾರ್ದು. ಪುನಃ ಎಸ್, ಇನ್ನೊಂದ್ಸಲ ಕಟ್ಟೋಣ, ಇನ್ನೊಂದ್ಸಲ ಕಟ್ ಆಗ್ಲೇಬೇಕು. ಅದೇ ತರ ನೆವರ್ ಗಿವ್ ಅಪ್. ನಿಮ್ಗೆ 100% ನಿಮ್ಗೆ ಫೇಲ್ಯೂರ್ ಬರ್ತದೆ, ಐ ವಿಲ್ ಬರ್ಕೊಡ್ತೀನಿ. ಜನ ಜಾಯ್ನ್ ಆಗೋದಿಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ, ಜನ ಇದು ಬೇಡ ಹೇಳ್ಬಿಡ್ತಾರೆ ನಿಮ್ಗೆ, ಇದು ಕಾಸ್ಟ್ಲಿ ಹೇಳ್ತಾರೆ, ಇದು ಆಗೋದಿಲ್ಲ. ನೀವು ಬ್ರೈಟ್ ಸೈಡ್ ನೋಡ್ಬೇಕು, 1 ಕೋಟಿ ಜನ ಜಾಯ್ನ್ ಆಗಿದ್ದಾರೆ. ಈಗ ನೀವು ಕ್ರೂಸ್ ಟ್ರಿಪ್ ನೋಡಿದ್ರಿ, ಎಷ್ಟು ಜನ ಇದ್ದಾರೆ ಸಕ್ಸಸ್ಫುಲ್ ಆಗಿ ಬಂದಿದ್ದಾರೆ ಅದರಲ್ಲಿ. ಕ್ರೂಸ್ ಟ್ರಿಪ್ಗೆ ಹೋಗೋದು ಇಟ್ಸ್ ನಾಟ್ ಸೋ ಈಸಿ. ನಿಮ್ಗೆ ತಿಂಗಳಿಗೆ ಕಮ್ಮಿ ಅಂದ್ರೆ 30-40 ಲಕ್ಷ ನಿಮ್ಗೆ ಸೇಲ್ಸ್ ಬರ್ಬೇಕು, ಆವಾಗ ಮಾತ್ರ ನಿಮ್ಮ ಪಾಯಿಂಟ್ ಆಗಿ ಹೋಗ್ಲಿಕ್ಕೆ ಆಗ್ತದೆ. ಇಟ್ಸ್ ನಾಟ್ ಸೋ ಈಸಿ. ಆದ್ರೆ ಅಷ್ಟು ಜನ ಬಂದಿದ್ದಾರಲ್ಲ, ಸೊ ಯು ಸಿ ದ ಬ್ರೈಟ್ ಸೈಡ್. ಅವ್ರ ಹತ್ರ ಏನು 4 ಕಣ್ಣು ಇದೆಯಾ, 4 ಕಿವಿ ಇದೆಯಾ? ಯಾಕೆ ಅವರು ಕ್ರೂಸ್ ಟ್ರಿಪ್, ಫಾರಿನ್ ಟ್ರಿಪ್ಗೆ ಪಾಸ್ ಆಗಿದ್ದಾರೆ? ಸೊ ಅವರು ಮಾಡಿದ ಕೆಲಸ ನಾವು ಮಾಡಲಿಲ್ಲ ಅಷ್ಟೇ, ಅವರ ಪಾಸಿಟಿವ್ ನೋಡಿದ್ರು, ನಾವು ನೆಗೆಟಿವ್ ನೋಡಿದೀವಿ ಅಷ್ಟೇ. ನಾವು ಓನ್ಲಿ ಈಗೋಯಿಸಮ್, ನನ್ಗೆಲ್ಲ ಗೊತ್ತಿದೆ ಅಂತ ನಾವು ಎಣಿಸ್ಕೊಂಡ್ರಿ, ಅದೇ ನಮ್ಗೆ ತಪ್ಪಾಗಿರೋದು. ಯು ಹ್ಯಾವ್ ಟು ಸೀ ದ ಬ್ರೈಟ್ ಸೈಡ್ ಅಂಡ್ ನೆವರ್ ಗಿವ್ ಅಪ್, ನೆವರ್ ಎವರ್ ಗಿವ್ ಅಪ್. ನಿಮ್ಗೆಲ್ಲ ಈಗ ಎಷ್ಟು? ಎಸ್ ಮ್ಯಾಮ್. ಸರ್, ಇನ್ನ 2-3 ಮಿನಿಟ್ಸ್ ಅಲ್ಲಿ ಸೆಷನ್ ಎಂಡ್ ಆಗುತ್ತೆ. ಸೊ ಸೇಮ್ ಆಗಿ ಹಾಗೂ ಸೇಮ್ ಪಾಸ್ವರ್ಡ್ ಇಂದ ರಿಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸುನೈನ, ವಿಲ್ ಜಾಯ್ನ್. ಓಕೆ, ಈಗ ನಾವು ಕಮ್ ಟು ದ ಪಾಯಿಂಟ್, ನೆವರ್ ಎವರ್ ಗಿವ್ ಅಪ್. ಎಸ್,
ಡಿಎಕ್ಸ್ ಅಲ್ಲಿ ಏನ್ ಕಳ್ಕೊಳ್ತೀರಿ? ಲಕ್ಷ ಗಟ್ಟಲೆ ಹಾಕಿದ್ರ ಅಥವಾ ನೀವು ಆಫೀಸ್ ಓಪನ್ ಮಾಡಿದ್ರ ಅಥವಾ ಕೆಲ್ಸಗಾರ ಇಟ್ಟಿದ್ರ ಏನಿಲ್ಲ ಅಲ್ಲ, ಜಸ್ಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಸ್ಟಾರ್ಟ್ ರೆಕಮೆಂಡ್ ಮಾಡ್ತಾ ಹೋಗಿ ಒನ್ ಬೈ ಒನ್ ನಿಮ್ ಜಾಬ್ ಜೊತೆಗೆ ಬಿಸ್ನೆಸ್ ಜೊತೆಗೆ. ನೋಡಿ ಒಂದ್ ದಿವಸ ನೀವು ಫ್ರೀಡಮ್ ತಗೊಂಡಿರ್ತೀರಿ. ಎಲ್ಲೋ ಜಾಯ್ನ್ ನಮ್ ಟೀಮ್ ಅಲ್ಲಿ ಎಷ್ಟು ಜನ ಎಲ್ಲೆಲ್ಲೋ ಜಾಯ್ನ್ ಆಗ, ನೀಲೇಶ್ ಜಾಯ್ನ್ ಆಗ್ಲಿಲ್ವಾ, ಕ್ರೌನ್ ಡೈಮಂಡ್ ಆಗ್ಲಿಲ್ವಾ? ಜಸ್ಟ್ ಇಮ್ಯಾಜಿನ್. ಹಾಗೇನೆ ಈಗ ನೋಡಿ ಡಬಲ್ ಡೈಮಂಡ್ ಅಶೋಕ್ ಅವ್ರು ಆಗ್ಲಿಲ್ವಾ, ಅಥವಾ ಕುಮಾರ್ ಅವರು ಎಕ್ಸಿಕ್ಯೂಟಿವ್ ಸೀನಿಯರ್ ಸ್ಟಾರ್ ಡೈಮಂಡ್ ಆಗ್ಲಿಲ್ವಾ? ಎಲ್ಲೋ ಒಂದ್ ಕಡೆ ನಮ್ ಲೈನ್ ಅಲ್ಲಿ ಬಂದಿರ್ತಾರೆ. ಯು ಡೋಂಟ್ ವರಿ ಅಬೌಟ್ ದಟ್. ಆಟೋಮ್ಯಾಟಿಕ್ ಬೆಳೀತಾ ಹೋಗ್ತಾ ಇರ್ತಾರೆ. ನಿಮ್ ಕೆಲಸ ಓನ್ಲಿ ಹೇಳ್ತಾ ಹೋಗೋದಷ್ಟೇ. ಜನ ಹೇಳ್ತಾ ಹೋದಾಗ ಜನ ಜಾಯ್ನ್ ಆಗ್ತಾ ಹೋಗ್ತಾ ಇರ್ತಾರೆ. ದಟ್ ಈಸ್ ದ ಥಿಂಗ್. ಈ ಟ್ರೈನಿಂಗ್ ಅನ್ನ ಮಿಸ್ ಮಾಡಬೇಡಿ. ಇದು ಯಾಕಂದ್ರೆ ಇದು ಸೀಕ್ರೆಟ್. ಪ್ರತಿಯೊಬ್ರು ರೀಜಾಯ್ನ್ ಆಗಿ ಬನ್ನಿ, ಇನ್ನು ನಿಮ್ಗೆ ಕರೆಕ್ಟ್ ಆಗಿ ನಾವು ಗೈಡ್ ಮಾಡ್ತೀವಿ. ಇದು ಸಕ್ಸಸ್ ಮಂತ್ರ ಏನು ಅಂತ, ಒಂದ್ಸಲ ನೀವು ಹ್ಯಾಬಿಟ್ ಯೋಗ ಮಾಡ್ತಾ ಮಾಡ್ತಾ ನಿಮ್ಗೆ ಹ್ಯಾಬಿಟ್ ಆದ್ರೆ ಪುನಃ ಕಂಟಿನ್ಯೂ ಮಾಡ್ತಾರೆ. ಎಷ್ಟೋ ಜನ ನೋಡಿ ಯೋಗ ಮಾಡೋರು ಡ್ರಾಪ್ ಔಟ್ ಮಾಡ್ತಾರೆ, ಕಂಟಿನ್ಯೂಟಿ ಇರೋದಿಲ್ಲ. ಸೊ ನಿಮ್ಗೆ ಕಂಟಿನ್ಯೂಟಿ ಇಂಪಾರ್ಟೆಂಟ್. ಸೊ ಅದನ್ನ ನಿಮಗೆ ನಾಲೆಡ್ಜ್, ನಾಲೆಡ್ಜ್ ಅಂದ್ರೆ ಏನು, ಅವೈಲಬಲ್ ಇನ್ ಬುಕ್ಸ್, ಸಿಡಿಸ್, ವಿಸಿಡಿಸ್, ಇಂಟರ್ನೆಟ್ ಅಂಡ್ ಅಪ್ಲೈನ್ ಲೀಡರ್ಸ್. ಈ ಬಿಸ್ನೆಸ್ ಮಾಡೋಕೆ ನಿಮ್ಗೆ ನಾಲೆಡ್ಜ್, ನಿಮ್ಗೆ ಬುಕ್ಸ್ ಸಿಗ್ತದೆ. ಬೇಕಾದಷ್ಟು ನಾನು ಬುಕ್ಸ್ ಅನ್ನ ರೆಕಮೆಂಡ್ ಮಾಡ್ಬೋದು. ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101, ಅಥವಾ ಬಿಸ್ನೆಸ್ ಸ್ಕೂಲಿಗೆ ಹೋಗಿ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಓದಿ, ಯು ಕ್ಯಾನ್ ವಿನ್ ಅಂತ ಹೇಳಿದೆ. ನಿಮ್ಗೆ ಬೇಕಾದಷ್ಟು ದ ಪಾಸಿಟಿವ್ ಥಿಂಕಿಂಗ್ ಬುಕ್ಸ್ ಬೇಕಾದಷ್ಟು ನಿಮ್ಗೆ ಸಿಗ್ತದೆ. ಈ ಬುಕ್ಸ್ ಗಳನ್ನ ನೀವು ಸ್ಟಡಿ ಮಾಡಿ. ಸಿಡಿಸ್ ಸಿಗ್ತದೆ, ವಿಸಿಡಿಸ್ ಇರ್ತದೆ, ಇಂಟರ್ನೆಟ್ ಇದೆ, ಇವತ್ತು ಯೂಟ್ಯೂಬ್ ಇದೆ, ಇವತ್ತು ಗೂಗಲ್ ಅಲ್ಲಿ ಹೋಗಿ ಎಲ್ಲ ನಿಮ್ಗೆ ಬೇಕಾದಷ್ಟು ಇನ್ಫಾರ್ಮೇಶನ್. ಅದಲ್ಲದೆ ನಿಮ್ಮ ಅಪ್ಲೈನ್ ಲೀಡರ್ಸ್ ಇದ್ದಾರೆ, ಅದಲ್ಲದೆ ನಿಮ್ ಜೊತೆಗೆ ಕಂಪನಿ ಇದೆ, ಕಂಪನಿ ಡಿಎಕ್ಸ್ ಎನ್ ಮಾಡ್ಯೂಲ್ ಇದೆ, ಬಿಸ್ನೆಸ್ ಆಪರ್ಚುನಿಟಿ. ಪ್ರತಿ ನೀವು ನಾನು ಹೇಳಿದೆಲ್ಲ ಒಂದು 10 ಸೋಮವಾರ ನೀವು ಕಂಟಿನ್ಯೂ ಅಟೆಂಡ್ ಮಾಡಿ, ನೀವು ಯು ವಿಲ್ ಬಿಕಮ್ ಎ ಮಾಸ್ಟರ್. ನಿಮ್ಗೆ ಜನಗಣ ಮನ ಬರ್ತದಲ್ಲ, ಯಾರು ಬಯಾಟ್ ಮಾಡಿದ್ರ ನೀವು? ಪ್ರತಿನಿತ್ಯ ನಾವು ಪ್ರೇಯರ್ ಮಾಡ್ತಾ ಇದ್ವಿ ಸ್ಕೂಲ್ ಅಲ್ಲಿ, ಅದು ಬಯಾಲ್ಟ್ ಹಾಕಿರ್ತಾವೆ ಆಟೋಮೆಟಿಕ್. ಅದೇ ತರ ನೀವು ಕಂಟಿನ್ಯೂಸ್ ಆಗಿ 7 ಗಂಟೆ ಮೀಟಿಂಗ್ ಅಟೆಂಡ್ ಆಗಿ ನಿಮ್ಗೆ ನೋಡಿ ನೀವು ಮಾಸ್ಟರ್ ಆಗ್ಬಿಡ್ತೀರಿ. ಪ್ರಾಡಕ್ಟ್ ಟ್ರೈನಿಂಗ್, ಮಾರ್ಕೆಟಿಂಗ್ ಪ್ಲಾನ್, ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್, ಗ್ಯಾನೋಥೆರಪಿ, ಲೀಡರ್ಶಿಪ್ ಟ್ರೈನಿಂಗ್, ಡಿಎಕ್ಸ್ ಅಂಡ್ ಕಲ್ಚರ್, ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಭಗವದ್ಗೀತೆ, ಇದನ್ನ ಇದೇ ಖುರಾನ್, ಇದೇ ನಿಮ್ಗೆ ಬೈಬಲ್. ಇದನ್ನ ಓದಿ ನೀವು. ನೀವು ಡಿಎಕ್ಸ್ ಅನ್ನ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ ಇದನ್ನ ಓದಿ, ಇದನ್ನ ಡುಪ್ಲಿಕೇಟ್ ಮಾಡಿ. ಈ ಬುಕ್ ಸಿಗ್ತದೆ ನಿಮ್ಗೆ, ₹300 ಕೊಟ್ರೆ ಈ ಬುಕ್ಸ್ ಎಲ್ಲ ಸಿಕ್ಬಿಡ್ತದೆ. ಈ ಬುಕ್ಸ್ ಗಳನ್ನ ಇಟ್ಕೊಳ್ಳಿ, ಇದನ್ನ ಸ್ಟಡಿ ಮಾಡಿ, ಡುಪ್ಲಿಕೇಟ್ ಮಾಡಿ, ಸಿಸ್ಟಮ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಇಟ್ಸ್ ವೆರಿ ಸಿಂಪಲ್. ಸಮ್ ಬೇಸಿಕ್ಸ್, ಹೌ ಟು ಪ್ರಮೋಟ್, ಶೇರ್ ಡಿಎಕ್ಸ್ ಅಂಡ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್. ಓನ್ಲಿ ಪ್ರಾಡಕ್ಟ್ ಮಾತ್ರ ಅಲ್ಲ, ಬಿಸ್ನೆಸ್ ಅನ್ನ ಮಾಡ್ಬೇಕು ನೀವು. ಎರಡು ಇರ್ಬೇಕು, ಎರಡು ಕಣ್ಣಿದ್ದಾಗೆ. ಪ್ರಾಡಕ್ಟ್ ಬೇಕು, ಬಿಸ್ನೆಸ್ ಬೇಕು, ಮಾರ್ಕೆಟಿಂಗ್ ಪ್ಲಾನ್ ಬೇಕು, ಪ್ರಾಡಕ್ಟ್ ಬೇಕು. ಅದು ಎರಡನ್ನು ಇಂಡಕ್ಟ್ ಪ್ರಾಸ್ಪೆಕ್ಟ್, ಪ್ರಾಸ್ಪೆಕ್ಟ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದು ಹೇಗೆ ಮುಂದೆ ನೋಡುವ. ಬಿಲ್ಡ್ ಯುವರ್ ಟೀಮ್, ಇನಿಷಿಯೇಟ್ ಯುವರ್ ಪಾರ್ಟ್ನರ್ಸ್ ಇನ್ ಟು ಬಿಸ್ನೆಸ್, ಸ್ಟೆಬಿಲೈಸ್ ಯುವರ್ ಗ್ರೂಪ್ ಅಂಡ್ ಹ್ಯಾಂಡಲ್ ಅಬ್ಜೆಕ್ಷನ್.